ನಮಸ್ಕಾರ ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ಶ್ರೀ ಚೈತನ್ಯ ಶಾಲೆ ತುಮಕೂರು ಶಾಖೆ ವತಿಯಿಂದ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಯೋಜಿಸುತ್ತಿರುವ ಮ್ಯಾಥ್ಸ್ ಫಾರ್ಮುಲಾ ವರ್ಲ್ಡ್ ರೆಕಾರ್ಡ್ ನವೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲೆ ವತಿಯಿಂದ ತಿಳಿಸಿದ್ದಾರೆ. ಮಕ್ಕಳು ಬಹಳ ಆಸಕ್ತಿಯಿಂದ ಭಾಗವಹಿಸಲು ಉತ್ಸುಕತೆಯಿಂದ ತಯಾರಿ ನಡೆಸುತ್ತಿದ್ದಾರೆ. ಮಕ್ಕಳ ತಯಾರಿಕೆಗೆ ಪ್ರಾಂಶುಪಾಲರಾದ ಶ್ರೀಮತಿ ರಂಜಿತಾ ಅವರ ಸಿಬ್ಬಂದಿ ವರ್ಗ ಸಂತಸ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ವಿದ್ಯಾರ್ಥಿಗಳೇ ನಮ್ಮ ಹೆಮ್ಮೆ. ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ ವಿದ್ಯಾರ್ಥಿಗಳು ಸತತ ಮೂರನೇ ಬಾರಿಗೆ ವಿಶ್ವ ದಾಖಲೆ ಮಾಡಲು ಹೊರಟಿದ್ದಾರೆ. ಈ ವರ್ಷ 100 to 600 ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಹೇಳುವ ಮೂಲಕ ಸೂಪರ್ ಹ್ಯಾಟ್ರಿಕ್ ವಿಶ್ವ ದಾಖಲೆಗೆ ಸಿದ್ಧರಾಗಿದ್ದಾರೆ. ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ತರಬೇತಿ ನೀಡುತ್ತಂತಹ ಶಿಕ್ಷಕ ವೃಂದದವರಿಗೂ ಚೈತನ್ಯ ಟೆಕ್ನೋ ಶಾಲೆಯ ಆಡಳಿತ ಮಂಡಳಿ ಕಡೆಯಿಂದ ಶುಭ ಹಾರೈಸೋಣ. ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶಿವಾನಿ. ನಾನು ಶ್ರೀ ಚೈತನ್ಯ ಶಾಲೆ ತುಮಕೂರು 3 ಕೋಚಿಟೋಪ್ ಶಾಖೆಯಿಂದ 1ನೇ ತರಗತಿ ಸ್ಟಾರ್ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಯಾಕೆ ಗೊತ್ತಾ? ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲೆಯಲ್ಲಿ ಮ್ಯಾಥ್ ಫಾರ್ಮುಲಾ ವಿಶ್ವ ದಾಖಲೆ ಹಮ್ಮಿಕೊಂಡಿದ್ದಾರೆ. ನಾನು ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಂಗಂತೂ ಈ ಮ್ಯಾಥ್ ಫಾರ್ಮುಲಾ ಬೆಲ್ಲದ ಕದಲೇ ಇರ್ತಿದೆ. ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಈ ಅದ್ಭುತ ವಿಶ್ವ ದಾಖಲೆಯ ಪ್ರಯತ್ನಕ್ಕೆ ಎಲ್ಲ ಬೆಂಬಲಿಸ್ತೀರಲ್ವಾ? ಧನ್ಯವಾದಗಳು. ತುಮಕೂರು ನಗರದ ಬಾರ್ಲೈನ್ ರಸ್ತೆಯಲ್ಲಿರುವ ಚಿಲುಮೆ ಪೊಲೀಸ್ ಸಮುದಾಯ ಭವನದಲ್ಲಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ವತಿಯಿಂದ 10 ದಿನಗಳ ಕಾಲ ಏರ್ಪಡಿಸಲಾಗಿರುವ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳಕ್ಕೆ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಚಾಲನೆ ನೀಡಿದ್ದಾರೆ. ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು, ರಾಜ್ಯ ಮತ್ತು ದೇಶಾದ್ಯಂತ ಪ್ರಸಿದ್ಧಿಯಾಗಿರುವ ಮೈಸೂರು ಸ್ಯಾಂಡಲ್ ಸಾಬೂನು ಹಾಗೂ ಸಹ ಉತ್ಪನ್ನಗಳು ಸರ್ಕಾರಿ ಸಂಸ್ಥೆಯ ಗುಣಮಟ್ಟದ ಉತ್ಪನ್ನಗಳಾಗಿದ್ದು ಸಾರ್ವಜನಿಕರು ಖರೀದಿಸಿ ಪ್ರೋತ್ಸಾಹಿಸಬೇಕು ಅಂತ ತಿಳಿಸಿದರು. ಮೈಸೂರು ಅರಸರು ದೂರದೃಷ್ಟಿಯುಳ್ಳವರಾಗಿ ರಾಜ್ಯದ ಶಿಕ್ಷಣ, ಕೃಷಿ, ಕೈಗಾರಿಕಾ ಕ್ಷೇತ್ರದ ಪ್ರಗತಿಗೆ ತಮ್ಮದೇ ಕೊಡುಗೆಯನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಶ್ರೀಗಂಧ ಹೆಚ್ಚು ಬೆಳೆಯುತ್ತಿದ್ದ ಸಂದರ್ಭದಲ್ಲಿ ವಿದೇಶಗಳಿಗೆ ರಫ್ತು ಮಾಡಿಯೂ ಉಳಿಯುತ್ತಿದ್ದ ಗಂಧವನ್ನು ಸದ್ಬಳಕೆ ಮಾಡಲು ಮೈಸೂರು ಸಂಸ್ಥಾನದ ಅರಸರು ಗಂಧದ ಕಾರ್ಖಾನೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ಕೇಂದ್ರ ಮಹತ್ವಾಕಾಂಕ್ಷೆಯಿಂದ ಸ್ಥಾಪಿಸಿದ HMT ಕಾರ್ಖಾನೆಯೇ ಮುಚ್ಚಿದೆ. ಆದರೆ ರಾಜ್ಯದ ಮೈಸೂರು ಸ್ಯಾಂಡಲ್ ಸೋಪು ಕಾರ್ಖಾನೆ 108 ವರ್ಷದ ಬಾಳಿಕವೂ ಲಾಭದ ಹಾದಿಯಲ್ಲಿ ಮುನ್ನಡೆತಾ ಇದೆ. ಇದು ಇಡೀ ಕನ್ನಡಿಗರೇ ಹೆಮ್ಮೆ ಪಡುವಂತಹ ಸಂಗತಿ ಅಂತ ತಿಳಿಸಿದರು. ಕಾರ್ಖಾನೆ ವತಿಯಿಂದ ಆಯಿಸಿರುವಂತಹದ್ದು ತುಮಕೂರಿನ ಜನತೆಗೆ ಒಂದು ವರ ಆಗಿದೆ ಅಂತ ಭಾವಿಸ್ಬೇಕಾಗಿದೆ. ನನಗೆ ಅನಿಸ್ತಾ ಇದೆ, ಫ್ಯಾಕ್ಟ್ರಿ ಔಟ್ಲೆಟ್ ಇದ್ದದೆಲ್ಲ ಹಂಗೆ ನಮ್ಮ ತುಮಕೂರಿನ ಜನಗಳ ಹತ್ತಿರಕ್ಕೆ ಮನೆ ಬಾಗಿಲಿಗೆ ನಮ್ಮ ಮೈಸೂರು ಸ್ಯಾಂಡಲ್ ಮತ್ತು ಮಾರ್ಕೆಟ್ಗಳ ಕಾರ್ಖಾನೆ ಉತ್ಪನ್ನಗಳು ಮನೆ ಬಾಗಿಲಿಗೆ ತಂದುಕೊಡುವಂತಹ ಕೆಲಸ ಹಂಚಿಕೆಯ ಮಾಡಿದೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಕಾರ್ಖಾನೆ ಮೈಸೂರು ಸೌಕರ್ಯ ತಿಳಿಸಿದಂತೆ ಹೆಮ್ಮೆ ಹೇಳಬೇಕಾಗಿರುವಂಥ ಇಲ್ಲೆಲ್ಲ ಮಾತನಾಡಿದ ಹಾಗೆ ನಮ್ಮ ಮೈಸೂರಿನ ಮಹಾರಾಜರು ದೂರದೃಷ್ಟಿಯಿಲ್ಲ. ಅವರ ಫೋರ್ಸೈಟ್ ತುಂಬ ದೊಡ್ಡದವರು. ಅನೇಕ ವರ್ಷಗಳವರೆಗೆ ಉಳಿಯಬೇಕು ಬೆಳೆಯಬೇಕು ಅಂತ ಕಾರಣದಿಂದ ಅವರು ಅನೇಕ ಈ ಸಮಾಜಕ್ಕೆ ಮಾಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಜೊತೆಗೆ ನಿಮಗೆ ಆರ್ಥಿಕವಾದ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಮೈಸೂರು ಸಂಸ್ಥಾನ ಕೊಟ್ಟಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಿನಲ್ಲಿದ್ದಾರೆ ಮತ್ತು ಮೈಸೂರಿನಲ್ಲಿರುವ ಈ ಬಂದರ ಕಾರ್ಖಾನೆ ತುಂಬ ಹೆಸರುವಾಸಿಯಾಗಿರುವಂಥದ್ದು, ತುಂಬ ಪ್ರಸಿದ್ಧ.
ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಎಸ್ ನಾಗಣ್ಣ, ಕೆಎಸ್ಡಿಎಲ್ ಪ್ರಧಾನ ವ್ಯವಸ್ಥಾಪಕ ಎಂ ಗಂಗಪ್ಪ, ಎಜಿಎಂ ಗುರುಪ್ರಸಾದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪ್ಪಟೂರು ತಾಲೂಕಿನ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ 17ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ತಿಪ್ಪಟೂರು ನಗರದ ಪಿಜಿಎಂ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕೆಎಸ್ಎಂ ಸ್ವಾಮಿ ತಿಳಿಸಿದ್ದಾರೆ. ನಗರದ ಪಿಜಿಎಂ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೆಎಸ್ಎನ್ ಸ್ವಾಮಿ ಅವರು, ಪ್ರತಿ ವರ್ಷದಂತೆ ಅಕ್ಟೋಬರ್ 27ರಂದು ಭಾನುವಾರ ತಿಪಟೂರು ನಗರದ ಪಿಜಿಎಂ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಸಹಾಯಕ ಸಚಿವ ವಿ ಸೋಮಣ್ಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದು, ಶ್ರೀ ಸಿದ್ದಗಂಗಾ ಮಠಾಧೀಶರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ, ನೊಣವಿನಕೆರೆಯ ಶ್ರೀ ಕಾಡಸಿದ್ದೇಶ್ವರ ಮಠದ ಕರಿವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿ, ಶಾಸಕ ಕೆ ಷಡಕ್ಷರಿ, ಮಾಜಿ ಶಾಸಕ ಬಿ ನಂಜಾಮರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸುತ್ತಾ ಇದ್ದು, ಸಮಾಜದ ಬಂಧುಗಳು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಿಳಿಸಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಿದ್ದಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಹಾಗೂ ನೊಣವಿಕೆರೆ ಕಾಡಸಿದ್ದೇಶ್ವರ ಮಠದ ಕರಿ ಉತ್ಸವ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕಿನ ಶಾಸಕರಾದ ಕೆ ಷಡಾಕ್ಷರಿ ಅವರು ಉದ್ಘಾಟಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ನೆಲಮಂಗಲದ ಕಲಾಲಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಜೆಜೆಎಂ ಅನುದಾನದ ಬೋರ್ವೆಲ್ ಪೈಪ್ ಕಳ್ಳತನ ಪ್ರಕರಣಕ್ಕೆ ಹೊಸ ತಿರುವು ಪಡೆದಿದೆ. ಆರೋಪ ಹೊತ್ತ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಸುದ್ದಿಗೋಷ್ಠಿ ಕರೆದು ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಳಲುಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋವಿನಹಳ್ಳಿ ಗ್ರಾಮದ ಸದಸ್ಯ ಹಾಗೂ ಜೆಡಿಎಸ್ ಮುಖಂಡ ಲೋಕೇಶ್ ಗೋವಿನಹಳ್ಳಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕೊರೆಯಲಾಗದ ಬೋರ್ವೆಲ್ಗೆ ತಂದಿದ್ದ ಪೈಪ್ಗಳಿಗೆ ಕನ್ನವಿಟ್ಟಿರುವ ಆರೋಪ ಕೇಳಿಬಂದಿದ್ದು, ಈ ಹಿಂದೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಸದ್ಯ ಈ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದು ಗೋವಿನಹಳ್ಳಿ ವಾರ್ಡ್ ಸದಸ್ಯ ಲೋಕೇಶ್ ಮಾತನಾಡಿ, ನಾನು ಬೋರ್ವೆಲ್ ಪೈಪ್ ಕಳ್ಳತನ ಮಾಡಿಲ್ಲ, ಗುತ್ತಿಗೆದಾರನೇ ನನ್ನ ಮನೆಯ ಮೇಲೆ ಇಟ್ಟಿದ್ದಾನೆ, ನಾನು ಯಾವುದೇ ಪೈಪ್ ತೆಗೆದುಕೊಂಡು ಬಂದಿಲ್ಲ ಎಂದಿದ್ದಾರೆ. ಪತ್ರಕರ್ತರು ನೀವು ಪೈಪ್ ತೆಗೆದುಕೊಂಡು ಹೋಗಿದ್ದೇನೆ ಎನ್ನುವ ಆಡಿಯೋ ವೈರಲ್ ಆಗಿದೆ ಎಂದಾಗ, ಮಾತನಾಡುವಾಗ ಏನು ಹೇಳಿದ್ದೇನೋ ಗೊತ್ತಿಲ್ಲ, ತರಾತುರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಮನೆಯ ಮಹಡಿಯ ಮೇಲೆ ಸರ್ಕಾರದ ಪೈಪ್ ಇರುವುದನ್ನು ಸ್ಪಷ್ಟಪಡಿಸಿದ್ದಾರೆ. ನನ್ನ ಮೇಲೆ ಬಂದಿರೋ ಅಭಾವಿಟ್ಟು ಪಕ್ಷಿಕೇನ ನಿಮ್ಮ ಮೇಲೆ ನಿಮ್ಮೆಲ್ಲ ಮುಂದೆ ಬಗೆಹರಿಸಬೇಕು ಅಂತ ಒಂದು ಇದು ಮಾಡಿದ್ವಿ. ಶಾಂತಕುಮಾರ್ ಅವರು ಬಂದು, ಸರ್ ಈ ಪೈಪ್ ಮಂಡಲ್ ಬಿದ್ದಿದ್ರೆ ನಿಮ್ಗೆ ಮಣ್ಣು ತಿಂತದೆ, ಈ ಮಳೆಗಾಲದಾಗೆ ಮಣ್ಣು ಪೈಪ್ ಪರಿಣಿ ಬರ್ತದೆ, ಇದನ್ನ ಕ್ಲೀನ್ ಆಗಿ ಎತ್ತಿ ಸೇಫ್ಟಿ ಮಾಡ್ಬೇಕು ಸರ್ ಅಂದ್ರು. ನೋಡಪ್ಪ, ನನ್ನ ಹತ್ರ ಯಾವುದು ಶೆಡ್ ಇಲ್ಲ, ಯಾವುದು ಬೋರ್ಡನ್ ಇಲ್ಲ, ನನ್ನ ಹತ್ರ ಇರೋದು ಒಂದು ಚಿಕ್ಕ ಮನೆ, ಈ ಚಿಕ್ಕ ಮನೆ ಎಲ್ಲಿ ಅಂತಂದ ಸರ್ ಒಂದು ಒಂದು ತಿಂಗಳು ಟೈಮ್ ಕೊಡಿ ಸರ್, ಇದ್ರ ಮೇಲ್ಗಡೆ ನಿಮ್ದು ಸೀಟ್ ಐತೆ, ಇದ್ರ ಮೇಲೆ ತಿನ್ನಿ ಅಂತ ಹೇಳಿದ್ರು. ಆಯ್ತಾ ಬಂದ್ ಇವಾಗ ಊರಿನ ನಮ್ಗೆ ನಮ್ಮ ಪೈಪ್ ನಾವು ಕಳ್ಕೊಂಡ್ರೆ ತಿಂದ ಸಂಪಾದನೆ ಮಾಡಿ ಕಷ್ಟ, ಅವರೇನೋ ಬರ್ತಾರೆ ಬಿಡ್ತಾರೆ ಹೋಗ್ತಾರೆ, ಅದನ್ನ ಆಯ್ತಪ್ಪ ಎತ್ತಿಕ್ಕು ಅಂತಂದ. ಅದನ್ನ ಹತ್ತದಿಂದ ಪೈಪ್ ಅವರೇ ಎತ್ತಿಕ್ಕರು, ಎತ್ತಿಕೆ ಇನ್ ಮಿಕ್ಕ ಸರ್ ಇನ್ನೊಂದು 2 ತಿಂಗಳು 3 ತಿಂಗಳು ಒಳಗಾಗಿ ನಿಮ್ಗೆ ಒಳ್ಳೆ ಕ್ವಾಲಿಟಿ ಕೇಬಲ್ ತರ್ತೀನಿ, ನಾ ಬೇರೆ ಕಡೆಗೆ ಎಲ್ಲ ಬಿಡಬೇಕು. ಆ ಕೇಬಲ್ ತಂದು ಬಿಟ್ಟಾಗ ನಿಮ್ಮ ಈ ಮಿಕ್ಕಿರಲ್ಲ ಇತ್ತು, ಅವ್ರಿಗೆ ಪೈಪ್ ಇಟ್ಟುಬಿಟ್ಟು ಇನ್ನು ಎಷ್ಟು ಮಿಕ್ಕ ಅವ್ರು ನಾವು ತಗೊಳತೀನಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಇದೇ ರೀತಿ ಕೇಳ್ದು ಕೇಳಿ ಚಾಂದ್ಕುಮಾರ್ ಅವ್ರು ಕೇಳಿದೆ, ಏನ್ರಿ ನೀವು ಪೈಪ್ ತಗೊಂಡೋಗಿಲ್ಲ, ಯಾಕೆ ನೀವು ಬಂದ್ರೆ ನಮ್ಮ ಮೇಲೆ ಈ ತರ ಅಪಮಾನೆ ಗೊತ್ತಾದ್ರೆ ಅಂತ ಹೇಳ್ದು. ಸರ್ ಇಲ್ಲ, ನಾನು ತಗೊಳ್ತಾ ಇದೀನಿ ಅಂತ. ಬಿಲ್ ಆಗಿರುವಂತಹ ಒಂದು ಬೋರಿನ ಪೈಪ್ ಬಿಲ್ಲಿನ ಜವಾಬ್ದಾರಿ ನಂದಲ್ಲ, ನನಗೇನು ಉತ್ತಮವಾದ ಕೆಲಸ ಮಾಡ್ಕೋಬೇಕು ನಮ್ಮೂರಲ್ಲಿ. ಸದ್ಯ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಗ್ರಾಮೀಣ ಕುಡಿಯುವ ನೀರು ಗ್ರಾಮ ನೈರ್ಮಲ್ಯ ಇಲಾಖೆ ತಮ್ಮ ಇಲಾಖೆಯಿಂದ ಕೊರೆಯಲಾಗಿದ್ದ ಬೋರ್ವೆಲ್ನಲ್ಲಿ ಅಳವಡಿಸಿದ್ದ ಪೈಪ್ ಕಳವು ವಿಚಾರದಲ್ಲಿ ತನಿಖೆ ನಡೆಸ್ತಾ ಇದ್ದು ಕಾನೂನು ಕ್ರಮಕ್ಕೆ ಮುಂದಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯ ಲೋಕೇಶ್ ಮಾಧ್ಯಮಗೋಷ್ಠಿ ಕರೆದು ಕಾಂಟ್ರಾಕ್ಟರ್ ಪೈಪ್ಗಳನ್ನು ತಮ್ಮ ಮನೆಯ ಮೇಲೆ ಇಟ್ಟಿದ್ದು ನನಗೂ ಇದಕ್ಕೂ ಸಂಬಂಧವಿಲ್ಲ, ಕಳ್ಳತನದ ಆರೋಪ ಹೊರಲು ನಾನು ಸಿದ್ಧನಿಲ್ಲ ಎಂದಿದ್ದಾರೆ. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ.
ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಅರಣ್ಯ ಇಲಾಖೆ ಒತ್ತುವರಿ ತೆರವು ಕಾರ್ಯಕ್ಕೆ ಸಂಬಂಧಿಸಿದಂತೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ರೈತರು ವಿರೋಧಿಸಿದ್ದು ಶ್ರೀನಿವಾಸಪುರ ತಾಲೂಕು ಕಚೇರಿಯಲ್ಲಿ ನಡೆದ ಮಾತುಕತೆ ವಿಫಲವಾಗಿದ್ದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಸಭೆಯಲ್ಲಿ ರೈತರು ಹಾಗೂ ರೈತಪರ ಸಂಘಟನೆಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದು ಸರ್ಕಾರದ ಸೂಚನೆಯಂತೆ 3 ಎಕರೆ ಪ್ರದೇಶದಲ್ಲಿನ ಭೂಮಿ ತೆರವು ಮಾಡದಂತೆ ರೈತರು ಒತ್ತಾಯ ಮಾಡಿದರು. ತೆರವು ಕಾರ್ಯಾಚರಣೆ ನಿಲ್ಲಿಸುವುದಿಲ್ಲ, ಅಡ್ಡಿ ಮಾಡಿದರೆ ಪ್ರಕರಣ ದಾಖಲಿಸುವ ಎಚ್ಚರಿಕೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಿದ್ದಾರೆ. ಮಾತುಕತೆ ವಿಫಲವಾದ ಹಿನ್ನೆಲೆ ರೈತರು ಹಾಗೂ ಸಂಘಟನೆಗಳ ಮುಖಂಡರು ಹೊರಬಂದು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಡಿವೈಎಸ್ಪಿ ಸಾಹೇಬರು, ನಂದಕುಮಾರ್ ಸಾರು ಒಂದು ಜಂಟಿ ಸಭೆಯನ್ನ ಕರೆದಿದ್ರು. ಆ ಜಂಟಿ ಸಭೆಯಲ್ಲಿ ಆರ್ ಎಫ್ ಓರ್ ಅವರು ಬಂದಿದ್ರು, ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿದ್ರು. ಈ ಒಂದು ಸಭೆಯಲ್ಲಿ ನಮ್ಮ ರೈತರು ಕೂಡ ಇದ್ರು, ರೈತ ಮುಖಂಡರು ಕೂಡ ಇದ್ವಿ. ಈ ಸಭೆಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಅವರು ರೈತರನ್ನ ಯಾಮಾರಿಸಲಿಕ್ಕೆ, ರೈತರ ಹೋರಾಟವನ್ನ ದಿಕ್ಕು ತಪ್ಪಿಸಲಿಕ್ಕೆ ಏನೆಲ್ಲ ಬೇಕಾಗಿದೆ ಆ ಮಾಹಿತಿಗಳನ್ನ ಅವರು ಇಟ್ಕೊಂಡು ಮಾನ್ಯ ಜಿಲ್ಲಾ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂತ ನಮ್ಮ ಏರುಪಣ್ಣೂರು ಅವರು ಏನಿದ್ದಾರೆ ಅವರ ಆದೇಶವನ್ನ ಇಲ್ಲಿ ಪಾಲನೆ ಮಾಡಲಿಕ್ಕೆ ಆರ್ ಎಫ್ ಅವರು ಬಂದಿದ್ದಾರೆ ಹೊರತು ರೈತರನ್ನ ವಿಶ್ವಾಸಕ್ಕೆ ತಗೊಂಡು ರೈತರನ್ನ ಮನಸ್ಸನ್ನ ಗೆದ್ದು ಇಲ್ಲಿ ರೈತರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂತ ವಿಚಾರ ಇದರಲ್ಲಿಲ್ಲ ಸರ್. ಹಾಗಾಗಿ ಇವತ್ತು ಅವರು ಒಂದೇ ಮಾತಾಡಿದ್ದು, ನಾವು ಈ ಕಾರ್ಯಾಚರಣೆಯನ್ನ ಬಿಡುವುದಿಲ್ಲ, ನಾವು ಈಗಲೇ ಮುಂದುವರಿಸ್ತಾ ಇದ್ದೀವಿ ಅಂತೇಳಿ ಆರ್ ಎಫ್ ಅವರು ಹೇಳಿದ್ರು. ಹಾಗಾಗಿ ಇದಕ್ಕೆ ಅಸಹಾಯಕರಾಗಿ ಮಾನ್ಯ ಪೊಲೀಸ್ ಇಲಾಖೆಯವರು ಮತ್ತು ದಂಡಾಧಿಕಾರಿಗಳು ಕೂಡ ಕೂತಿದ್ರೆ ಹೊರತು ರೈತರಿಗೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಅಲ್ಲಿ ಆಗಲಿಲ್ಲ. ಹಾಗಾಗಿ ಇವತ್ತು ರೈತರು ಆ ಒಂದು ಸಭೆಯನ್ನ ಬಾಯ್ಕಾಟ್ ಮಾಡಿ ನಾವು ವಾಪಸ್ ಬಂದಿದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ. ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ರೈತರ ಕೃಷಿಯನ್ನ ಉಳಿಸಲಿಕ್ಕೆ, ರೈತರನ್ನ ಉಳಿಸಲಿಕ್ಕೆ ಇವತ್ತು ಇಡೀ ಜಗತ್ತಿರುವುದು ರೈತನ ಮೇಲೆ ಸರ್. ಆ ರೈತನನ್ನ ಇವತ್ತು ಬೆನ್ನನ್ನು ಮುರಿತಾ ಇದ್ದಾರೆ, ರೈತರ ಕೃಷಿಯನ್ನ ಕಸಿತಾ ಇದ್ದಾರೆ. ಆ ವಿಚಾರವಾಗಿ ಇವತ್ತು ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ದಸರಾ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಭಕ್ತರು ಇಡೀ ಶಾಪ ಹಾಕುತ್ತಿದ್ದಾರೆ ಎಂದು ಗುಬ್ಬಿ ತಾಲೂಕಿನ ಮಾಜಿ ತಾಲೂಕು ಸದಸ್ಯ ಲಿಂಗಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಯಳನಾಡು ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ 15 ದಿನಗಳ ಕಾಲ ನಡೀತಾ ಇದ್ದು ದಿನನಿತ್ಯ ಸಾವಿರಾರು ಭಕ್ತರು ಬಂದು ಹೋಗ್ತಿದ್ದಾರೆ. ಯಳನಾಡು ಗ್ರಾಮ ಪಂಚಾಯತಿಗೆ ಸೇರಿದ 2 ಶೌಚಾಲಯಗಳು ದೇವಾಲಯದಲ್ಲಿ ಇದ್ದು ಬೀಗ ಜಡೆದಿದ್ದಾರೆ. ತೇರು ಬೀದಿಯಲ್ಲಿ ಇದ್ದು ತೆರೆದ ಚರಂಡಿ ಇದ್ದು ಯಾವುದೇ ರೀತಿಯಲ್ಲಿ ಮುಚ್ಚಿರೋದಿಲ್ಲ. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ತಂಗಲು ವಸತಿ ಗೃಹಗಳ ವ್ಯವಸ್ಥೆ ಇಲ್ಲ. ಮುಜರಾಯಿ ಇಲಾಖೆ ಅಧಿಕಾರಿಗಳಾಗಲಿ, ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ, ತಾಲೂಕು ಆಡಳಿತ ಅಧಿಕಾರಿಯಾಗಲಿ, ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ, ಮುಖಂಡರಾಗಲಿ ದೇವಾಲಯದ ಕಡೆ ಗಮನ ಹರಿಸದೇ ಇರುವುದು ಭಕ್ತರಲ್ಲಿ ಇವರ ಆತಂಕ ಉಂಟು ಮಾಡಿದೆ. ಕೇವಲ 80 ಜನ ಭಕ್ತರು ತಂಗುವಂತಹ ತಂಗುದಾಣವಿದ್ದು ಯಾವುದೇ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ. ಶ್ರೀ ಯಳನಾಡು ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಗೆ ಸಹಸ್ರಾರು ಭಕ್ತರಿದ್ದು ದಿನನಿತ್ಯ ದಾಸೋಹ ವ್ಯವಸ್ಥೆಗೆ ಯಾವುದೇ ಸೌಕರ್ಯಗಳು ಇರೋದಿಲ್ಲ. ಎಲ್ಲವನ್ನೂ ಜಾತ್ರೆಗೆ ಬರುವ ಭಕ್ತರು ನಿರ್ವಹಿಸುತ್ತಿದ್ದಾರೆ. ತಕ್ಷಣ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭಕ್ತಾದಿಗಳಿಗೆ ತಾತ್ಕಾಲಿಕ ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ, ಉಳಿದುಕೊಳ್ಳಲು ವಸತಿ ವ್ಯವಸ್ಥೆಯನ್ನು ನಿರ್ಮಿಸಿಕೊಟ್ಟು ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ಅತಿ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರ್ತಕ್ಕಂಥ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಯಳನಾಡು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಜಾತ್ರೆ ಬಹುಶಃ ದಸರಾ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಡೀತಕ್ಕಂಥ ಅತಿ ದೊಡ್ಡ ಜಾತ್ರೆ. ಈ ಒಂದು ಜಾತ್ರೆಯ ಒಂದು ಮೂಲಭೂತ ಸೌಕರ್ಯಗಳನ್ನು ನೋಡ್ತಾ ಹೋದ್ರೆ ಒಂದು ಅವ್ಯವಸ್ಥೆ ಅಗರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭಕ್ತಾದಿಗಳಿಗೆ ಬೇಕಾಗಿರ್ತಕ್ಕಂಥ ಸಾರ್ವಜನಿಕವಾಗಿ ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರು ಮತ್ತು ಶೌಚಾಲಯ ಇರುತ್ತೆ. ಅಲ್ಲಿಯ ದೇವಸ್ಥಾನದಲ್ಲಿ ನಾವು ಗಮನಿಸಿದಾಗ ಶೌಚಾಲಯಗಳು 4 ಇದಾವೆ ಒಂದು ಭಾಗದಲ್ಲಿ. ಅಂದರೆ ವಸತಿ ವ್ಯವಸ್ಥೆ ಇದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ ವಸತಿಯಲ್ಲಿ 80-90 ಜನ ಉಳಿತಾರೆ. ಅಲ್ಲಿ 4 ಶೌಚಾಲಯಗಳು ಕೂಡ ಇದೆ. ಆದರೆ 4 ಶೌಚಾಲಯಗಳಿಗೂ ಕೂಡ ಬೀಗವನ್ನು ಹಾಕಿರ್ತಾರೆ. ಕಾರಣ ಕೇಳಿದರೆ ರಿಪೇರಿ ಅಂತ ಹೇಳ್ತಾರೆ.
ಅಂದ್ರೆ ಅವರ ಅಸಲ್ಟೆ ತನ ಬಾಡಿಗೆ ವಸೂಲು ಮಾಡಲಿಕ್ಕೆ ಬರುತ್ತೆ, ಆದ್ರೆ ಶೌಚಾಲಯಗಳ ರಿಪೇರಿ ಮಾಡಿಸಬೇಕು, ಜಾತ್ರೆ ನಡೆಯುತ್ತೆ ಅನ್ನೋದು. ಇದೇ ತಿಂಗಳು ಅಕ್ಟೋಬರ್ 25ರಂದು ಶುಕ್ರವಾರ ಸಂಜೆ 9 ಗಂಟೆಗೆ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ ನಡೆಮುಡಿ ಉತ್ಸವ ನಡೀತಾ ಇದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ಇನ್ನ 2 ದಿನಗಳ ಒಳಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲು ಭಕ್ತರು ಮುಜರಾಯಿ ಇಲಾಖೆ ಹಾಗೂ ತಾಲೂಕು ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮೋಹನ್, ಎಮ್ಮನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ನಿರಂತರ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಮನೆಗೋಡೆ ಕುಸಿದು ಮಹಿಳೆ ಸಾವನ್ನಪ್ಪಿರುವ ಘಟನೆ ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರಾತ್ರಿಯಿಂದ ಸುರಿದ ಮಳೆಗೆ ಗೋಡೆ ನಿಂತಿದ್ದು ಬೆಳಗ್ಗೆ ಸ್ನಾನ ಮಾಡುವ ಸಂದರ್ಭದಲ್ಲಿ ಬೃಹತ್ ಆಕಾರದ ಗೋಡೆ ಕುಸಿದು ಗ್ರಾಮದ ಸಹನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಹಿಳೆ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಮೃತ ಮಹಿಳೆಯ ದೇಹವನ್ನು ಗುಬ್ಬಿ ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದೆ. ಆಸ್ಪತ್ರೆಗೆ ಗುಬ್ಬಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಗೆರೆ ಹೋಬಳಿಯ ಸೊರಲಮಾವು ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದ ಇಬ್ಬರು ಮೃತಪಟ್ಟಿದ್ದು ಸುಮಾರು 15-20 ಜನ ಚಿಕ್ಕನಾಯಕನಹಳ್ಳಿ ಮತ್ತು ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಸಪ್ತಶ್ರೀ ಹಾಗೂ ತಹಶೀಲ್ದಾರ್ ಕೆ ಪುರಂದರ್ ಭೇಟಿ ನೀಡಿ ಸಮಸ್ಯೆಯ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹಂದನಕೆರೆ ಪೊಲೀಸ್ ಠಾಣೆಯ ಪಿಎಸ್ಎ ರವೀಂದ್ರ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೃತ ದುರ್ದೈವಿಗಳಾದ ರಂಗಮ್ಮ ಹಾಗೂ ಭುವನೇಶ್ವರಿ ಇಬ್ಬರು ಇದೇ ಗ್ರಾಮದ ಒಂದೇ ಟ್ಯಾಂಕ್ನಿಂದ ನೀರನ್ನು ಸೇವಿಸುತ್ತಿದ್ದರು. ಮಂಗಳವಾರ ಹಸು ನೀಗಿದ ರಂಗಮ್ಮ ಅವರು ಮಗ ರಮೇಶ್ ಮತ್ತು ಇಬ್ಬರು ಮೊಮ್ಮಕ್ಕಳನ್ನು ಅಗಲಿದ್ದಾರೆ. ಊರಿಗೆ ಜೆಜೆಎಂ ಯೋಜನೆಯಡಿ ಮನೆ ಮನೆ ಗಂಗೆ ಮೂಲಕ ಗ್ರಾಮದ ಮನೆ ಮನೆಗೂ ನೀರು ಕಲ್ಪಿಸುವ ಕಾಮಗಾರಿಯ ಎಡವಟ್ಟುಗಳೇ ಇಷ್ಟೆಲ್ಲಕ್ಕೆ ಕಾರಣ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಜೆಜೆಎಂ ಕಾಮಗಾರಿಯ ಎಂಜಿನಿಯರ್ ಹಾಗೂ ಗುತ್ತಿಗೆದಾರ ಇಬ್ಬರು ಇಷ್ಟೆಲ್ಲ ದುರಂತಕ್ಕೆ ಕಾರಣ ಅಂತ ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳ ಬಳಿ ಗ್ರಾಮಸ್ಥರು ನೇರವಾಗಿ ದೂರಿದ್ದಾರೆ. ಒಡೆದ ಪೈಪ್ಗಳು, ಬಾಯಿ ತೆರೆದ ಗುಂಡಿಗಳು, ಗ್ರಾಮದ ಗಲ್ಲಿಗಲ್ಲಿಯಲ್ಲೂ ಹರಿಯುತ್ತಿರುವ ನೀರು ಇದು ಈಗ ಸೂರಲಮಾವು ಗ್ರಾಮದ ಚಿತ್ರಣ. ಸೀಪೇಜ್ ನೆಲದ ರಸ್ತೆಗಳು ಹಾಗೂ ಪೈಪ್ ಅಳವಡಿಸಲು ಬಗೆದ ಗುಂಡಿಗಳನ್ನು ಸರಿಯಾಗಿ ಮುಚ್ಚದೆ ಹಾಗೆ ಬಿಟ್ಟು ಹೋಗಿದ್ದರ ಪರಿಣಾಮ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಸಂಸ್ಕರಣಾ ಘಟಕಕ್ಕೆ ಪೈಪ್ಗಳ ಮೂಲಕ ಹರಿಯುವ ನೀರಿನಲ್ಲಿ ಉದ್ದಕ್ಕೂ ಕಲ್ಮಶ ಮಿಶ್ರಿತಗೊಂಡಿದೆ. ಉದ್ದಕ್ಕೂ ಕಲುಷಿತಗೊಂಡಿರುವ ಆ ನೀರಿನ ಸಂಸ್ಕರಣಾ ಘಟಕ ಇನ್ನಷ್ಟು ಶುದ್ಧಗೊಳಿಸಿತು ಅಂತ ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಸಂಸ್ಕರಣಾ ಘಟಕಕ್ಕೆ ತಹಶೀಲ್ದಾರ್ ಪುರಂದರ್ ಅವರು ಭೇಟಿ ಕೊಟ್ಟು ಗ್ರಾಮಸ್ಥರು ನಿತ್ಯ ಕುಡಿಯುತ್ತಿರುವ ಆ ನೀರನ್ನ ತಾವೇ ಕುಡಿದು ಪರಿಶೀಲಿಸಿದರು. ನಂತರ ಈ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳಿಸಿ ಪರೀಕ್ಷಿಸಿದ ನಂತರ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗಲಿದೆ ಅಂತ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ 200ನೇ ಕಿತ್ತೂರು ಉತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆತಿದ್ದು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಚನ್ನಮಳ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮೆರವಣಿಗೆಗೆ ಚಾಲನೆ ನೀಡಿದ್ದು ಚೆನ್ನಮ್ಮ ವೃತ್ತದಿಂದ ಕೋಟೆ ಆವರಣದವರೆಗೂ ನಡೆದ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಕಲಾತಂಡಗಳು ಕುಂಭಮೇಳ ಮೆರವಣಿಗೆಯಲ್ಲಿ ಮೆರಗು ತಂದವು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕರಾದ ಮಹಂತೇಶ್ ಕೌಜಲಿಗಿ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ, ಪರಿಷತ್ ಸದಸ್ಯ ಚನ್ನರಾಜ್ ಅಟ್ಟಿಹೊಳಿ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಎಸ್ಪಿ ಡಾಕ್ಟರ್ ಭೀಮಶಂಕರ ಗುಳೇತ್ ಕಿತ್ತೂರು ಉತ್ಸವದಲ್ಲಿ ಭಾಗಿಯಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹಾಡುವಳ್ಳಿ ಮೀನುಗಾರಿಕೆ ಹಾಗೂ ಬಂದರು ಮತ್ತು ಒಳನಾಡು ಮತ್ತು ಜಲಸಾರಿಗೆ ಸಚಿವ ಮಂಕಾಳ ವೈದ್ಯರವರು ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು.
ಈ ವೇಳೆ ಮಾತನಾಡಿದ ಸಚಿವರು, ಕ್ಷೇತ್ರದ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೂ ನಾನು ವೈಯಕ್ತಿಕವಾಗಿ ಭೇಟಿ ನೀಡ್ತಾ ಇದ್ದು ಜನರಿಗೆ ಸಹಾಯ ಸಹಕಾರ ನೀಡುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದೇನೆ. ಅಷ್ಟೇ ಅಲ್ಲದೆ ವಾರದಲ್ಲಿ ಒಂದು ದಿನ ಭಟ್ಕಳ ಹಾಗೂ ಹೊನ್ನಾವರದ ನನ್ನ ಕಾರ್ಯಾಲಯದಲ್ಲಿ ಇರ್ತೇನೆ. ಮನೆಯಲ್ಲೂ ಕೂಡ ಜನರನ್ನ ಭೇಟಿಯಾಗ್ತೇನೆ. ಜನರ ಎಲ್ಲ ಕೆಲಸಗಳು ಮಾಡಿಸಿಕೊಳ್ಳಲು ಸಾಧ್ಯವಿದ್ದು ನಿಮ್ಮ ಜೊತೆ ಸದಾ ನಾನಿರುತ್ತೇನೆ ಅಂತ ಭರವಸೆ ನೀಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅನೇಕರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಸಚಿವರ ಬಳಿ ನಿವೇದಿಸಿಕೊಂಡು ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವರ ಪುತ್ರಿ ಬೀನಾ ವೈದ್ಯ ಕೂಡ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಜನರ ಗಮನವನ್ನ ಸೆಳೆದರು. ನೀವೆಲ್ಲರೂ ಸೇರಿ ಸಹಾಯ ಸಹಕಾರ ಮಾಡಿದ್ರಿ. ನಾನು ಮತ್ತೆ ಪುನಃ ಇಂದ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಮತ್ತೆ ಸೇಮ್ ನಿಮ್ಮ ಹತ್ರನೇ ಬಂದು ಮಾತಾಡಿ ನಿಮ್ಮ ನನಗೆ ಹೇಗೆ ನೀವು ಸಹಾಯ ಸಹಕಾರ ಮಾಡಿದ್ರಿ, ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ನಿಮಗೆ ಸಹಾಯ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೆ. ಇದು ಪ್ರತಿಯೊಂದು ಪಂಚಾಯತ್ಗೂ ನಾನು ವೈಯಕ್ತಿಕವಾಗಿ ಬರ್ತಾ ಇದ್ದೇನೆ, ನಿಮ್ಮ ಜೊತೆ ಚರ್ಚೆ ಮಾಡಬೇಕು. ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.